ಸಂಗಂ ಹೃದಯ ವಂದೇ ಭಗವಂ ಭವಾನಿ ಸೈತಂ ನಮಾಮಿ ಪರಮೇಶ್ವರ. ಸಕಲ ಚರಾಚರ ಜೀವಿಗಳು ಸುಖ ಸಂತೋಷ ನೆಮ್ಮದಿಯಿಂದ ಇರೋ ಹಾಗೆ ಆಶೀರ್ವಾದ ಮಾಡುತ್ತಂತೆ. ಅಧರ್ಮಿಗಳೆಲ್ಲ ಧರ್ಮಿಗಳಾಗಿ ಧರ್ಮ ವಿಜೃಂಭಿಸಿ ಹಾಗೆ ಆಶೀರ್ವಾದ ಮಾಡಿ. ಕಾಕಾಸುರ, ನೀನು ಇಲ್ಲಿಗೆ ಬಂದು ಏನು ಎಚ್ಚರಿಸ್ತಿದ್ಯಾ ಅನ್ನೋದು ನನಗೆ. ಗಣೇಶ್ವರ ನಿನ್ನ ಒಡೆಯ ಮಾತ್ರ ಅಲ್ಲ, ನಮ್ಮೆಲ್ಲರ ಒಡೆಯ ಕೂಡ. ಅವನ ಸೇವೆನ ಬೇಗ ಶುರು ಮಾಡ್ತೀನಿ. ತಪ್ಪಾಗಿದೆ ಎಂದು ಹೇಳಿದೆಯಲ್ಲ, ಅಂತಹ ತಪ್ಪು ನಾನೇನು ಮಾಡಿದೆ ಚತುರ್ಧರ? ಅಮ್ಮ, ಶತ್ರುವನ್ನು ಜಯಿಸಲು ಶತ್ರುವಿನಿಂದಲೇ ಸಲಹೆ ಕೇಳಿದರೆ ಆ ಶತ್ರು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಸಲಹೆಯನ್ನು ನೀಡುತ್ತಾನೆ. ಆ ತಪ್ಪೆ ನಿನ್ನಿಂದ ಆಗಿರುವುದು. ಹೇಗೆ ಗಂಧ? ನವಗ್ರಹಗಳನ್ನು ನಿನ್ನ ವಶಕ್ಕೆ ಪಡೆದುಕೊಂಡು ಅವುಗಳ ಮೇಲೆ ನಿಯಂತ್ರಣ ಸಾಧಿಸುವ ಬರದಲ್ಲಿ ನೀನು ಮೊದಲು ವಶಪಡಿಸಿಕೊಂಡಿದ್ದು ರಾಹು ಮತ್ತು ಕೇತುವನ್ನು. ಅವರಿಗೆ ನಿನ್ನ ಉದ್ದೇಶವನ್ನು ಹೇಳಿ ಅವರಿಂದಲೇ ನೀನು ಸಲಹೆಯನ್ನು ಕೇಳಿದ್ದೀಯ. ಆ ತಕ್ಷಣ ರಾಹು ಕೇತುಗಳು ನಿನ್ನ ಜಾತಕದಲ್ಲಿ ವಕ್ರವಾಗಿ ಚಲಿಸಿ ನಿನ್ನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಆ ಕಾರಣಕ್ಕೆ ನೀನು ಹೀಗೆ ಶನೇಶ್ವರನ ಬಂಧನಕ್ಕೆ ಒಳಗಾಗಿರುವುದು. ಸರ್ವರ ಮೇಲೆ ಪ್ರಭಾವ ಬೀರುವ ಗ್ರಹಗಳ ಮೇಲೆ ಕಾಲ, ಮಾನ, ದಶೆ, ಬುಕ್ತಿ ಇದಕ್ಕೆ ಅನುಗುಣವಾಗಿ ಒಬ್ಬೊಬ್ಬ ದೇವತೆಗಳು ನಿಯಂತ್ರಣವನ್ನು ಹೊಂದಿರುತ್ತಾರೆ. ಕುಜನ ಮೇಲೆ ದುರ್ಗೆ, ಸುಬ್ರಹ್ಮಣ್ಯ ಬುಧನ ಮೇಲೆ, ವಿಷ್ಣು ಚಂದ್ರನ ಮೇಲೆ. ಕುಜನ ಮೇಲೆ ದುರ್ಗೆ ಮತ್ತು ಸುಬ್ರಹ್ಮಣ್ಯ, ಬುಧನ ಮೇಲೆ ವಿಷ್ಣು, ಚಂದ್ರನ ಮೇಲೆ ಲಕ್ಷ್ಮಿ, ರವಿಯ ಮೇಲೆ ಶಿವ, ಶನಿಯ ಮೇಲೆ ಮೃತ್ಯುಂಜಯನ ಪ್ರಭಾವವಿರುತ್ತದೆ. ಶನೇಶ್ವರ ಮೃತ್ಯುಂಜಯನ ಅನನ್ಯ ಆರಾಧಕ, ಹಾಗೆ ಹನುಮಂತ ರುದ್ರಾಂಶ ಸಂಭೂತ. ಹಾಗಾಗಿ ನೀನು ಹನುಮಂತನನ್ನು ಆರಾಧಿಸಿ ಜಪವನ್ನು ಮಾಡಿದರೆ ಶನೇಶ್ವರನ ಈ ಬಂಧನದಿಂದ ನೀನು ಮುಕ್ತಿಯನ್ನು ಪಡೆಯಬಹುದು. ಶನೇಶ್ವರ ತನ್ನ ವಕ್ರದೃಷ್ಟಿಯನ್ನು ದೇವಾನುದೇವತೆಗಳ ಮೇಲೆ ಬೀರಿ 7.5 ವರ್ಷಗಳ ಕಾಲ ಎಲ್ಲರನ್ನೂ ಕಾಡಿದ್ದಾನೆ. ಆದರೆ ಹನುಮಂತನನ್ನು ಮಾತ್ರ ಕಾಡಿಲ್ಲ. ಅದಕ್ಕೆ ಒಂದು ಕತೆ ಇದೆ, ಹೇಳುತ್ತೇನೆ ಕೇಳಮ್ಮ. ಹಿಂದೆ ರಾವಣ ತನ್ನ ಮಗ ಇಂದ್ರಜಿತ್ತನ ಜಾತಕದಲ್ಲಿ ಎಲ್ಲ ನವಗ್ರಹಗಳು ಸುಸ್ಥಾನದಲ್ಲಿದ್ದು ಶುಭಫಲಗಳನ್ನೇ ಕೊಡಬೇಕು ಎನ್ನುವ ದೃಷ್ಟಿಯಿಂದ ನವಗ್ರಹಗಳನ್ನು ತನ್ನ ಬಂಧನದಲ್ಲಿಟ್ಟುಕೊಂಡು ಅವರನ್ನೆಲ್ಲ ಒಟ್ಟಿಗೆ ಮಲಗಿಸಿ ಅವರ ಬೆನ್ನುಗಳ ಮೇಲೆ ಕಾಲನ್ನು ಇಟ್ಟು ತನ್ನ ಸಿಂಹಾಸನಕ್ಕೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದನಂತೆ. ಇದನ್ನು ತಿಳಿದ ನಾರದರು ರಾವಣ ಬಳಿ ಬಂದು, ನಿನ್ನಂತ ವೀರ ಈ ಸೃಷ್ಟಿಯಲ್ಲೇ ಇಲ್ಲ, ಎಲ್ಲರನ್ನು ನಿಯಂತ್ರಿಸುವ ನವಗ್ರಹಗಳನ್ನು ನೀನು ನಿಯಂತ್ರಣಕ್ಕೆ ತೆಗೆದುಕೊಂಡಿರುವೆ. ಆದರೆ ನೀನು ನವಗ್ರಹಗಳ ಬೆನ್ನ ಮೇಲೆ ಕಾಲಿಟ್ಟು ಸಿಂಹಾಸನವನ್ನು ಏರುವುದಕ್ಕಿಂತ ಅವರ ಎದೆಯ ಮೇಲೆ ಕಾಲಿಟ್ಟು ಸಿಂಹಾಸನವನ್ನು ಏರು, ಆಗ ನಿನ್ನ ಕೀರ್ತಿ ಪತಾಕೆ ಸಪ್ತ ಲೋಕಕ್ಕೂ ಹರಡುತ್ತದೆ ಎಂದು ಹೇಳಿದನಂತೆ. ನಾರದರ ಮಾತನ್ನು ಕೇಳಿದ ರಾವಣ ಹಿಂದೆ ಮುಂದೆ ಯೋಚನೆ ಮಾಡದೆ ನವಗ್ರಹಗಳನ್ನು ಮಲಗಿಸಿ ಅವರ ಎದೆಯ ಮೇಲೆ ಕಾಲನ್ನು ಇಟ್ಟು ತನ್ನ ಸಿಂಹಾಸನವನ್ನು ಏರಲು ಶುರು ಮಾಡಿದನಂತೆ. ಆಗ ಶನೇಶ್ವರನ ವಕ್ರದೃಷ್ಟಿ ರಾವಣನ ಮೇಲೆ ಬಿದ್ದು ಆ ಕ್ಷಣದಿಂದ ರಾವಣನಿಗೆ ಕಷ್ಟಗಳು ಶುರುವಾದವು. ಹೀಗೆ ರಾವಣನ ಬಂಧನದಲ್ಲಿ ನರಳುತ್ತಿದ್ದ ಶನೇಶ್ವರನಿಗೆ ಆ ಬಂಧನದಿಂದ ಮುಕ್ತಿ ಕೊಟ್ಟಿದ್ದು ಸೀತಾನ್ವೇಷಣೆಗೆ ಲಂಕೆಗೆ ಬಂದ ಹನುಮಂತನಿಂದ. ಇದರಿಂದ ಸಂಪ್ರೀತನಾದ ಶನೇಶ್ವರ, ನನ್ನ ವಕ್ರದೃಷ್ಟಿ ನಿನ್ನ ಮೇಲೆ ಯಾವತ್ತೂ ಬೀಳುವುದಿಲ್ಲ, ಹಾಗೆ ನಿನ್ನನ್ನು ಆರಾಧನೆ ಮಾಡುವ ಭಕ್ತರಿಗೂ ನಾನು ಕಷ್ಟಗಳನ್ನು ಕೊಡುವುದಿಲ್ಲ ಎಂದು ಹೇಳಿದನಂತೆ. ಅಮ್ಮ,
ನೀನು ಈ ಕ್ಷಣದಿಂದ ಹನುಮಂತನ ಆರಾಧನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರಳಾದರೆ ಆದಷ್ಟು ಬೇಗ ಈ ಬಂಧನದಿಂದ ನೀನು ಮುಕ್ತಿ ಪಡೆಯಬಹುದು. ಶನೇಶ್ವರ ಯಾರಿಗಾದರೂ ಹೆದರಿದರೆ ಅದು ಹನುಮಂತನಿಗೆ ಮಾತ್ರ ಅಮ್ಮ. ಯೋಚಿಸು. ಇವತ್ತ ಶಂಕರನ ಶವ ಮಾಡ್ದೆ ನಾನು ಬಿಡಲ್ಲ. ಏನ್ ಮಾತಾಡ್ತಿದ್ರ? ಏನ್ ನಿನ್ ಮಾತಿನ ಅರ್ಥ? ಏನ್ ನಿನ್ ಮಾತಿನ ಅರ್ಥ? ಸರಿ, ನಿಮ್ಮಿಂದ ಇಂಥ ಅನಾಹುತ ಆದ್ರೆ ನನ್ನ ಅರಿಶಿನ ಕುಂಕುಮನ ನಾನೇ ನನ್ನ ಕೈಯಾರ ಅಳಿಸ್ಕೊಂಡು ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗುತ್ತೆ. ಏಯ್, ನಿನ್ನ ಮದುವೆ ಆಗಿ ಹೆಚ್ಚು ಕಮ್ಮಿ 25 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ನೀನೇನು, ನಿನ್ನ ಮನಸ್ಸೇನು ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡ ಅಲ್ಲ ನಾನು. ನಾನು ಸತ್ರು ಪರವಾಗಿಲ್ಲ, ನೀನು ವಿಲವಿಲ್ಲ ಅಂತ ಒತ್ತಾಡಿದ್ರು ಪರವಾಗಿಲ್ಲ. ಆ ಕೆಳಜಾತಿ ಶಂಕರ ನನ್ನ ನಂಬಿಕೆಗೆ ದ್ರೋಹ ಬಗ್ದಿರೋ ನನ್ನ ಮಗಳನ್ನ ಮದುವೆ ಆಗಿದ್ದಾನೆ. ಆ ಕೆಳಜಾತಿ ಶಂಕರ ನನ್ನ ನಂಬಿಕೆಗೆ ದ್ರೋಹ ಬಗ್ದಿರೋ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಅವನ್ನ ನಾನು ಕೊಲ್ಲದೆ ಬಿಡೋದೇ ಇಲ್ಲ. ಇದೇ ನನ್ನ ಶಪಥ. ಇದಕ್ಕೆ ನೀನೇನಾದ್ರೂ ಅಡ್ಡಡ್ಡ ಬಂದ್ರೆ ನಿನ್ನ ಉದ್ದುದ್ದ ಅಡ್ಡಡ್ಡ ಸೀಳ್ಬಿಡ್ತೀನಿ. ಅಲ್ಲ ರೀ, ಅದು ಇನ್ನೊಂದು ಮಾತಾಡ್ರೆ ಇಲ್ಲ ಹೆಣ ಆಗೋಗ್ತ್ಯಾ. ಏಯ್, ಹೊತ್ತೊತ್ತಿಗೆ ಮೂರ್ ಸೇರ್ ಅನ್ನ ತಿಂತೀರಾ? ಕೊಟ್ಟು ಕೆಲ್ಸನ ಮಾಡಿ ಮುಗಿಸಿ ಬಂದು ಚೆಲುವಾಗಿ ನನ್ನ ಮುಂದೆ ನಿಲ್ಲಬೇಕು. ಶ್ರೀ ಮಠದವ್ರು ಬಂದು ಆ ಮಠದಲ್ಲಿ ಅವರಿಬ್ರು ಇದ್ದಾರೆ ಅಂತ ಹೇಳಿದ್ದಕ್ಕೆ ತಾನೇ ನಮಗೆ ಗೊತ್ತಾಗಿದ್ದು. ಅವ್ರು ಹೇಳದೆ ಹೋಗಿದ್ದಿದ್ರೆ ಅವರಿಬ್ರು ಇನ್ನೆಲ್ಲೋ ಓಡೋಗಿ ಸಂಸಾರ ಮಾಡ್ತಿದ್ರು. ಅವರಿಬ್ರಿಗೂ ಇದೇ ಇವತ್ತು. ಬರ್ರ. ಶಂಕರ, ಲಲಿತಾ, ಇಲ್ಲೇ ಅಲ್ಲ, ನೀವು ಎಲ್ಲೇ ಹೋಗಿ ಬಚ್ಚಿಟ್ಕೊಂಡ್ರು ಜೀವ ಸಹಿತ ಉಳಿಯಲ್ಲ. ಬರ್ರಾಚೆ. ಏಯ್, ಏನ್ ನೋಡ್ತಾ ಇದ್ದೀರಾ? ಹೋಗಿ ಅಳ್ಕೊಂಬನ್ರ. ನಿಮ್ಮ ಹೆಸರನ್ನ ಇವತ್ತು ಇಲ್ಲೇ ತುಂಡು ತುಂಡ ಕತ್ತ ಸಾಕು. ನಿಲ್ಸಿ. ಅಪ್ಪನ ಪ್ರೀತಿನ ಎಡಗಾಲಲ್ಲಿ ಒದ್ದು ಹೋದ ಮಗಳು ಮನೆತನದ ಮರ್ಯಾದಿನ ಬೀದಿಲಿ ಮೂರ್ಖಾಸ್ ಗರಾಜ್ ಹಾಕಿರೋ ಇಂಥ ಮಕ್ಕಳನ್ನ ಈ ಶಿಕ್ಷೆ ಅಲ್ಲ, ಇನ್ನು ಘೋರವಾದ ಶಿಕ್ಷೆ ಕೊಡಬೇಕು. ಈ ಶಂಕರ ತಪ್ಪು ಮಾಡಿದಾನೆ, ಅದಕ್ಕೆ ಬುದ್ಧಿ ಅವರೇ ನಮ್ಮ ಮಠದಲ್ಲಿ ಇವರಿಬ್ರು ಇದ್ದಾರೆ ಅಂತ ಹೇಳಿ ನಮ್ಮನ್ನ ಕರೆಸ್ಕೊಂಡಿದ್ದು. ಬುದ್ಧಿ, ನೀವು ಕಾಪಾಡಿ ರಕ್ಷಣೆ ಕೊಡ್ತೀರಾ ಅಂತ ಮಠಕ್ಕೆ ಬಂದ್ವಿ, ಆದ್ರೆ ಹೀಗೆ ಕತ್ಕೊಯ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಬುದ್ಧಿ. ಬುದ್ಧಿ, ಈಗ್ಲೂ ಕಾಲ ಮಿಂಚಿಲ್ಲ ಬುದ್ಧಿ, ಒಂದೇ ಒಂದ್ ಮಾತು ಹೇಳಿ ನಮ್ಮಿಬ್ರು ಪ್ರಾಣ ಉಳಿಸಿ ಬುದ್ಧಿ, ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ಲೇ, ನಿನ್ನನ್ನು ಉಳಿಸಿದ್ರೆ ಪುಣ್ಯ ಬರಲು ಪಾಪ ಸುತ್ತಕೊಳ್ಳುತ್ತೆ. ನೀನು ನನ್ನ ಕಣ್ಣಿಗೆ ಬಿದ್ದಾಯ್ತು, ಇನ್ನ ನಿನ್ನ ಉಳಿಸ್ಕೊಳ್ಳೋದಕ್ಕೆ ಬುದ್ಧಿಗಳೆಲ್ಲ ಯಾರು ಬಂದ್ರೂ ಸಾಧ್ಯ ಇಲ್ಲ. ಏಯ್, ಏನ್ ಮುಖ ನೋಡ್ತಾ ಇದ್ದೀರಾ? ಕತ್ತಿರ್ತೀರಾ?